ಏನೋ ಇದು ಆ್ಯಕ್ಚುಲಿ ರಾಮ್ಪಲ್ಲ ನೀವು 2018 ಹಾಕಿದ್ದು ಅಂತ ನಂಗೆ ಅನಿಸ್ತಾ ಇದೆ ಈ ಸಿದ್ದು ಅವೆಲ್ಲ ಹಾಕಿದಾಗ ನೋಡಿ ನಿಮ್ಗೆ ಒಂದು ಕೊಂಬೆ ಇಟ್ಕೊಳ್ಳಿ ಹೂವು ನೋಡಿ ಹೆಂಗೆ ಬರ್ತಾ ಇದೆ ಲೆಕ್ಕ ಹಾಕಿ ನೀವು ಒಂದು ಸಣ್ಣ ಕೊಂಬೆಯಲ್ಲಿ ಅಂದಾಜು ಎಷ್ಟು ಹೂವು ಇರ್ಬೋದು ಅಂತ ನೋಡಿ ಎಲ್ಲ ಕಡೆನೂ ಈ ಸಣ್ಣ ಕೊಂಬೆನಲ್ಲಿ ಸುಮಾರು 15-20 ಹೂವು ಇದ್ದಾವೆ. ಆ ಥರ ಎಷ್ಟು ಕೊಂಬೆಗಳಿರ್ಬೋದು ಈ ಥರ ಒಂದು 50 ಕೊಂಬೆ ಇದ್ದಾವೆ. 50 ಕೊಂಬೆ ಅಲ್ಲ ಸುಮಾರು ಸುಮಾರು ಆಯಿತು 50-ಕ್ಕಿಂತ ಜಾಸ್ತಿ ಇದ್ದಾವೆ ನೋಡಿ ಇದರಲ್ಲಿ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ರಾಮ್ಪಲ್ಲ ಹೂವು ನೋಡಿ ಹಿಂಗೆ ಇಷ್ಟ ಆಗ್ಬಿಟ್ಟಿದೆ. ನೀವು ಯಾವಾಗಲೂ ಹೇಳ್ತಾ ಇದ್ರಿ ಮರ ಹಾಕಿದ್ದೀವಿ ಅಂತ ಇಷ್ಟೊಂದು ಹೂವು ನೀವು ಕಂಡಿಲ್ಲ. ಹೋದ ವರ್ಷ ತುಂಬ ಇದರಲ್ಲಿ ತುಂಬ ಹಣ್ಣು ಬಿಟ್ಟಿತ್ತು, ಹಣ್ಣು ತಿಂದಿದ್ದೀವಿ, ತುಂಬ ಫಲವತ್ತಾಗಿ ತುಂಬ ಚೆನ್ನಾಗಿ ಬಂದಿತ್ತು, ಹಣ್ಣು ತುಂಬ ರುಚಿಕರವಾಗಿತ್ತು. ನನಗೆ ಈಗ ಮತ್ತೆ ಇದನ್ನು ಇನ್ನೊಂದು 4 ಸಸಿ ತಂದು ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಈಗ ಇದು ಆ್ಯಕ್ಚುಲಿ ಸರಿಸುಮಾರು ಒಂದು 6 ವರ್ಷಕ್ಕೆ ಇಷ್ಟು ಚೆನ್ನಾಗಿ ಫಲ ಬಿಟ್ಟಿದೆ, 5 ವರ್ಷಕ್ಕೆ ಬಿಟ್ಟಿದೆ, ಇದು 6 ವರ್ಷ ಅನ್ಕೊಳ್ಳಿ. 2018 ಸಸಿ ಹಾಕಿದ್ದು ಭೂಮಿಗೆ ಹಾಕಿದ್ದು, ಈಗ 6 ವರ್ಷ ಆಯಿತು. 6 ವರ್ಷದಲ್ಲಿ ಹೆಮ್ಮರವಾಗಿ ಬೆಳೆದಿದೆ, ಹೇಳಬೇಕು ಅಂದರೆ ಹೆಮ್ಮರವಾಗಿ ಬೆಳೆದಿದೆ. ಅದರಲ್ಲಿ ಸ್ವಲ್ಪ ಇದು ಏನು ಟೊಂಗುಗಳನ್ನು ಕತ್ತರಿಸ್ಬೇಕಾಗಿ ಅನಿವಾರ್ಯ ಕಾರಣಗಳಿಂದ ಕತ್ತರಿಸ್ಬೇಕಾಗಿ ಬಂತು. ಕತ್ತರಿಸೋವಾಗಲೂ ಮನಸ್ಸಿಗೆ ನೋವಾಯಿತು, ವಿಧಿ ಇಲ್ದಿರ ಕತ್ತರಿಸಿದ್ವಿ. ಇನ್ಮೇಲೆ ಆ ಥರ ಪ್ರಯತ್ನನ ಬಿಟ್ಬಿಡ್ತೀನಿ, ಅದೆಷ್ಟು ಬೆಳೆಯುತ್ತೆ ಅಷ್ಟು ಬೆಳ್ಕೊಳ್ಳೋಕ್ಕೆ ಬಿಟ್ಬಿಡ್ತೀನಿ. ನಾನು ಇನ್ನೂ ಈಗ ಈ ಕಡೆ ಮುಂದಕ್ಕೆ ಇನ್ನೂ ಒಂದು 1/2 ಎಕರೆಯಷ್ಟು ಇದೆ. ಇದರಲ್ಲಿ ಹಣ್ಣಿನ ಗಿಡಗಳು ಸಾಧ್ಯವಾದಷ್ಟು ಹಣ್ಣಿನ ಗಿಡಗಳು 10-15 ಅಡಿ ಅಂತರದಲ್ಲಿ 20 ಅಡಿ ಇಟ್ಕೊಳ್ಳಿ 15-20 ಅಡಿ ಅಂತರದಲ್ಲಿ ಈ 1/2 ಎಕರೆಗಿಂತ ಸ್ವಲ್ಪ ಕಡಿಮೆ ಇದೆ. ಇದೆಲ್ಲ ಪೂರ್ತಿ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಹಕಾರ ಕೊಡ್ತಾ ಇರೋದು ನಮ್ಮ ಅಳಿಯ, ಅವರು ಈ ಮರ ಬೆಳೆಸೋದ್ರಲ್ಲಿ ಬೆಳೆಸ್ಬೇಕಾದ್ರೆ ಅವ್ರದ್ದು ಏನು ಸಪೋರ್ಟು ಕಾಣದಲ್ಲಿ ಏನಂತಾರೆ ಗೊತ್ತಿಲ್ಲ, ಅವ್ರದ್ದು ತುಂಬ ಏನ್ರಿ ಕಡಿಮೆ ಇದೆ. ಏನು ಕಡಿಮೆ ಇದೆ ಬೆಂಬಲ ಕ್ಷಮಿಸಿ, ಆ ಬೆಂಬಲ ಅನ್ನೋ ಪದ ಈಗ ಯಾಕೆಂದರೆ ಕ್ಷಮಿಸಿ ಅಂತ ಹೇಳಿದೆ ಅಂದರೆ ನನಗೆ ಈಗ 72 ಆಗಿದೆ, ಈ 72 ಅರಳೋ ಮರಳು ಆಗಿದೆ. ಅದಕ್ಕೆ ಈಗ ತುಂಬ ಮರ ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಮರದ ಜೊತೆಗೆ ಪಕ್ಕದಲ್ಲೇ ಒಂದು ಹಲಸಿನ ಮರ ಈಗ ನಿಮಗೆ ಕಾಣಿಸ್ತಾ ಇದೆ, ಅದರಲ್ಲಿ ಹೋದ ವರ್ಷ ಒಂದೇ ಒಂದು ಹಣ್ಣು ಬಿಟ್ಟಿತ್ತು. ಅದ್ರ ಪಕ್ಕದಲ್ಲಿ ಪೇರ್ಲೆಕಾಯಿ, ಮತ್ತು ಅದ್ರ ಪಕ್ಕದಲ್ಲಿ ಜಂಬನೆರಳೆ ಕರೆಕ್ಟಾ, ಮತ್ತು ಅದ್ರ ಪಕ್ಕದಲ್ಲಿ ನಿಂಬೆ ಗಿಡ. ನಿಂಬೆ ಗಿಡದಲ್ಲಿ ಈ ಹೋದ ವರ್ಷದಲ್ಲಿ ಸುಮಾರು ಒಂದೇ ಸಲಕ್ಕೆ ನಾನು 350 ಕಾಯಿ ಬಿಡಿಸಿದ್ದೆ. ಅದು 18, ಇದು 18, ಇದು 18-19 ಅದೇ 6 ವರ್ಷ ಆಗಿದೆ, 5-6 ವರ್ಷ ಆಗಿದೆ. ಇದು ಕಾಯಿ ಬಿಡ್ತದೆ, ಕಾಯಿ ಹೋದ ವರ್ಷ ಒಂದು ಕಾಯಿ ಬಿಟ್ಟಿತ್ತು, ಈ ವರ್ಷ ಏನೋ ಸ್ವಲ್ಪ ಇದ್ರ ಕಡೆ ಗಮನ ಕೊಡೋದು ಆಗಲಿಲ್ಲ, ಗಮನ ಕೊಡೋಕ್ಕಾಗಲಿಲ್ಲ. ಅದರಿಂದ ಈ ವರ್ಷ ಇದಕ್ಕೆ ಸಾಧ್ಯವಾದಷ್ಟು ಗಮನ ಹರಿಸಿ ಇನ್ನೂ ಚೆನ್ನಾಗಿ ಬರೋಕ್ಕೆ ಬರೋವಂಗೆ ನೋಡ್ಕೊತೀನಿ. ಇದ್ರ ಪಕ್ಕದಲ್ಲಿರೋದು ಇದು ಪೇರ್ಲೆಕಾಯಿ, ಸಣ್ಣ ಸಣ್ಣ ಕಾಯಿ ಆಗಿಬಿಟ್ಟಿದೆ ಅಂದರೆ ಎಲ್ಲ ಅಷ್ಟೇ, ಎಲ್ಲ ಯಾವುದು ಹೇಳಿಕೊಳ್ಳಲಾರದಂಥ ಕಾರಣಗಳಿಂದ ಮರಗಳ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಕಮ್ಮಿ ಆಯಿತು. ಅದರಿಂದ ಇವು ಹಣ್ಣು ಬಿಡ್ತಾ ಇಲ್ಲ. ನೇರಳೆ ಮರ ನೀವು ಮೇಲ್ಗಡೆ ಇಲ್ಲಿ ಬೆಳೆದಿದೆಯಲ್ಲ, ಮಧ್ಯದಲ್ಲಿ ಕಟ್ ಮಾಡಿಬಿಟ್ರೆ ಕೊಂಬೆಗಳು ಕೆಳಗೆ ಇರ್ತಾವೆ, ನೀವು ಮೇಲೆ ಆಯ್ತು ಬಿಡಿಸೋಕ್ಕಾಗಲ್ಲ. ಇದನ್ನು ಪ್ರೂನಿಂಗ್ ಮಾಡಬೇಕು ಈ ಸರಿ, ಈ ಸಲ ಬಂದ ಮಾಡೋಣ, ಈ ಸರಿ ಪ್ರೂನಿಂಗ್ ಮಾಡಿ. ಈಗ ಬೇಡ ರೀ ಅಣ್ಣ, ಡಿಸೆಂಬರ್ ಮಾಡಿ ಮುಗಿಲಿ. ಅಲ್ಲ ಈ ಡಿಸೆಂಬರ್ ಮಾಡಬೇಕಿದೆ, ಈಗ ಮಾಡ್ಬೇಕು ಮಾವು. ಇದು ಈಗ ಹಣ್ಣು ಬಿಡಲ್ಲ, ಅದನ್ನು ಹೂವು ಇಲ್ವಲ್ಲ, ಈ ಸರಿ ಇಲ್ಲ, ನಿಶ್ಚಯ ಹೂವು ಬಿಡೋದು. ಈಗ ನೀವು ಕರೆಕ್ಟಾಗಿ ಕೊಂಬೆ ಕಟ್ ಮಾಡಿದ್ರೆ ನೋಡಿ, ಇದೆಯಲ್ಲ ಮೇಲ್ಗಡೆ ಆ ಕೊಂಬೆ ಕರೆಕ್ಟಾಗಿ ಮೊದ್ಲು ಮಿಡ್ಲಲ್ಲಿ ಕಟ್ ಮಾಡಿಬಿಟ್ರೆ ಆ ಕೊಂಬೆಗಳು ಮೇಲ್ಕ ಹೋಗಲ್ಲ, ನಿಮಗೆ ಒಂಥರ ಛತ್ರಿ ಥರ ಕಾಣುತ್ತೆ, ಈಸಿಯಾಗಿ ಕಟಾವು ಮಾಡ್ಕೋಬೋದು. ನಿಂಬೆಹಣ್ಣು ಹತ್ರ ಮನೆ ನಿಂಬೆಹಣ್ಣು ಬಿಟ್ಟಿದೆಯಲ್ಲ, ನಿಂಬೆಹಣ್ಣು ಬಿಟ್ಟಿದೆ, ಹೋದ ವರ್ಷ ತುಂಬ ಬಿಟ್ಟಿತ್ತು. ಅಂದರೆ ಇದು ಯಾವಾಗ ಬಿಡ್ತಾರೆ ಸರ್, ಇದು ವರ್ಷದಲ್ಲಿ ಯಾವಾಗ ಬಿಡುತ್ತೆ?
ಇದು ವರ್ಷದ ಬರ್ತಾನೆ ಇರುತ್ತೆ. ಸಾಮಾನ್ಯವಾಗಿ ಮಳೆಗಾಲಕ್ಕೆ ಹಣ್ಣು ಬಿಡೋಕ್ಕೆ ಕಾಯಿ ಬಿಡೋಕ್ಕೆ ಶುರುವಾಗುತ್ತೆ. ಯಾವಾಗ ನಿಲ್ಲುತ್ತೆ ಇದು? ಒಂದು ಎರಡೆರಡು ತಿಂಗಳಿಗೆ ಇದು ಎಲ್ಲ ಹಣ್ಣಾಗಿ ಚೆನ್ನಾಗಿ ಉದುರೋಗ್ಬಿಡುತ್ತೆ ಎರಡೆರಡೂವರೆ ತಿಂಗಳಿಗೆ. ಯಾವ ಎಷ್ಟೊರೆಗೂ ಈಗ ಮಳೆಗಾಲ ಶುರುವಾದರೆ ಯಾವಾಗವರೆಗೂ ಕಾಯಿ ಬಿಡುತ್ತೆ? ಮಳೆಗಾಲ ಶುರುವಾದರೆ ಅಕ್ಟೋಬರ್ ನವಂಬರ್ ತನಕ ಕಾಯಿ ಬಿಡ್ತಾ ಇರುತ್ತೆ. ನೋಡಿ ಅಲ್ಲಿ ಕಾಯಿ ಒಂದು ಬಿಟ್ಟಿದ್ದಾವೆ ನೋಡಿ, ಕಾಯಿ ನೋಡಿ, ಕಾಯಿಗಳು ಬಿಟ್ಟಿದ್ದಾವೆ ನೋಡಿ, ಇಲ್ಲಿದ್ದಾವೆ ನೋಡಿ. ಸ್ವಲ್ಪ ಇದೇನು ಸೈಜು ಸಣ್ಣದಿದೆ, ಇನ್ನೂ ದಪ್ಪ ಆಗುತ್ತೆ ಅದು. ಇನ್ನೂ ಸ್ವಲ್ಪ ಇನ್ನೂ ದಪ್ಪ ಆಗುತ್ತೆ. ಇದರಲ್ಲಿ ನಾವು ಈ ವರ್ಷ ಉಪ್ಪಿನಕಾಯಿ ಹಾಕಿದ್ವಿ, 360 ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕಿದ್ವಿ. ಎಷ್ಟು 360 ಬಿಟ್ಟಿತ್ತ? ಹಾಂ 330. 330 ಕಾಯಿನು ತಗೊಂಡೋಗಿ ಉಪ್ಪಿನಕಾಯಿ ಹಾಕಿ ನಾವು ತಿಂದ್ವಿ. ನಮ್ಮ ಮಗಳು, ನಮ್ಮ ಮಗ, ಫ್ಯಾಮಿಲಿ, ಮತ್ತು ಇನ್ನೂ ಕೆಲವರಿಗೆ ಕೊಟ್ಟಿದ್ದೀವಿ. ತುಂಬ ಖುಷಿಯಾಯಿತು ಈ ಹಣ್ಣು ಉಪ್ಪಿನಕಾಯಿ ಮಾಡಿ ಅವ್ರಿಗೆಲ್ಲ ಹಂಚಿದ್ದು ನೋಡಿ. ಇಲ್ಲ ಬಿಟ್ಟಿದೆ, ತುಂಬ ಖುಷಿಯಾಯಿತು. ನೋಡಿ ಇದು ಕೂಡ ತೃಪ್ತಿ ಬೇರೆ ಇದರಲ್ಲ ಸಿಗಲ್ಲ ನೋಡಿ. ಇಲ್ಲೆಲ್ಲ ಬಿಟ್ಟಿದೆ, ಇಲ್ಲಿ ಬಿಟ್ಟಿದೆ, ಅಲ್ಲಿ ಬಿಟ್ಟಿದೆ, ಇಲ್ಲೇ ಒಳಗಡೆ ಎಲ್ಲ ಬಿಟ್ಟಿದ್ದೆ ನೋಡಿ. ಇಲ್ಲಿದೆ ನೋಡಿ, ಇಲ್ಲಿ ಒಳಗಡೆಗೆಲ್ಲ ಇದ್ದಾವೆ. ಇದು ಏನಪ್ಪ ಒಂದು ಖುಷಿ ಸಂಗತಿ ಅಂದರೆ ಯಾರೂ ಈ ಕಡೆಗೆ ಕಣ್ಣು ಹಾಯಿಸಿಲ್ಲ. ಕಣ್ಣು ಹಾಯಿಸಿದ್ರು ಏನು ತೊಂದರೆ ಇಲ್ಲ ನೋಡಿ. ಬಾದಾಮಿ ಮರ ನೀವು ಕಟ್ ಮಾಡಿದ್ರಿ ಬುಡಕ್ಕೆ, ಅದು ಮತ್ತೆ ಸಿಗಿರ್ತಾ ಇದೆ ಕಾಡು ಬಾದಾಮಿ. ಇದು ಕಾಡು, ಅದಕ್ಕೆ ನನಗೆ ಕಾಯಿ ಬೇಗ ಬೆಳೀತದೆ, ಅದಕ್ಕೆ ಮರ ಎತ್ತರ ಆಗುತ್ತೆ. ಅಲ್ಲ ಅದು ಕಾಯಿ ನನಗೆ ಯಾಕೋ ಕಾಡು ಬಾದಾಮಿ ಹಿಂಗೆ ಬರೋದು ನೆರಳಿಗೆ ಹಾಕೋದು. ಆಯಿತು. ಇದು ಇಲ್ಲಿ ಯಾವಾಗಲೂ ಒಂದ್ಸಲ ಕಟ್ಟಿಗೆಗೆ ಬೆಂಕಿ ಹಾಕಿದಾಗ ಒಂದಷ್ಟು ಟೊಂಗುಗಳು ಹೋಗಿದ್ದಾವೆ. ಒಳ್ಳೇದಾಯ್ತು, ಇದು ಕಟ್ ಮಾಡಿಬಿಡ್ತೀನಿ. ಈ ಒಣಗಿರೋವೆಲ್ಲ ಸಲ ಕಟ್ ಮಾಡಿಬಿಟ್ಟು ಆ ಮೇಲ್ಗಡೆ ಸ್ವಲ್ಪ ಟ್ರಿಮ್ ಮಾಡಿಬಿಡ್ತೀನಿ, ಹೈಟ್ ಟ್ರೂನಿಂಗ್ ಮಾಡಿಬಿಡಿ. ಹಾಂ, ಅವಾಗ ನಿಮಗೆ ಕೊಂಬೆಗಳ ಮೇಲೆ. ಅದೇ ಅದೇ ಅದೇ. ಇಲ್ಲಿ ಬನ್ನಿ, ಇದು ಬೇಲ್ದಣ್ಣು ಬಿಟ್ಟಿದೆಯಲ್ಲ, ಬೇಲ್ದಣ್ಣು ಮರ ಆಗಿದೆ, ಇನ್ನೂ ಹೂವು ಬಿಟ್ಟಿಲ್ಲ. ಇಲ್ಲಿ ಇದು ಹಾಕಿದ್ದೆ, ಏನು ಆಲೂಗಡ್ಡೆ ಎಲ್ಲಿ ಬಳ್ಳಿ ಬಳ್ಳಿ ಆಲೂಗಡ್ಡೆ ಇದು ನೋಡಿ, ಇದು ಹಾಕಿ 3 ವರ್ಷ ಆಯಿತು, ಒಣಗೋಗಿತ್ತು, ಈಗ ಮತ್ತೆ ಬಳ್ಳಿ ಬಂದಿದೆ. ಅಷ್ಟೇ, ಬಳ್ಳಿವು ಒಂಥರ ಕಾಡು ಜಾತಿ ಹೂವಲ್ಲ. 1 ವರ್ಷ ನೀರು ಇಲ್ದಿದ್ರೂ ಗಡ್ಡೆ ಒಳಗಡೆ ಬದುಕೊಂಡು ನೋಡಿ, ಇವಾಗ ಮತ್ತೆ ಬಳ್ಳಿ ಹಬ್ಬತಾ ಇದೆ ನೋಡಿ. ಇದು ಮೇಲಕ್ಕೆ ಹೋಗಿರೋದು, ಇದೆಲ್ಲ ಒಣಗೋಗಿದೆ. ಬರುತ್ತೆ ಬಿಡಿ ಮತ್ತೆ. ಅದು ಇದನ್ನು ಇದನ್ನು ಪೋಷಣೆ ಮಾಡಬೇಕು, ಇದಕ್ಕೆ ಸಮಯಾವಕಾಶ ನೋಡಿಕೊಂಡು ಇದನ್ನು ಮರಕ್ಕೆ ಬೆಳೆಸಬೇಕು. ಇದು ಈ ಬಳ್ಳಿ ಆಲೂಗಡ್ಡೆ, ಬಳ್ಳಿ ಬಳ್ಳಿ ಆಲೂಗಡ್ಡೆ ತಂದುಕೊಟ್ಟಿದ್ದು ನಮ್ಮ ಅಳಿಯ ಮಿಸ್ಟರ್ ಚಂದ್ರಮೋಹನ್ ಅವರು. ಎಲ್ಲಿಂದ ತಂದುಕೊಟ್ಟಿದ್ದು? ಕೊಟ್ಟಿದ್ದರು ನಮಗೆ ಬೆಂಗಳೂರಿಂದ, ಕುಂಟ್ನಲ್ಲಿ ಲಕ್ಷ್ಮೇಗೌಡರು ಅಂತ ಜನಕೃಷಿಗೆ ಕೊಟ್ಟಿದ್ದು. ಈ ಬೇಲ್ದಣ್ಣು ನೀವು ಹಾಕಿ, ಇದು ಕೂಡ ಆ ಟೈಮಲ್ಲಿ ಹಾಕಿದ್ದು, ರಾಮಫಲ ಎಲ್ಲ ಹಾಕಿದ್ದು. 5 ವರ್ಷ ಇದು 6 ವರ್ಷ ಆಗಿದೆ, 18ರಲ್ಲಿ ಹಾಕಿದ್ದು 6 ವರ್ಷ ಆಗಿದೆ. ಇದು ಗಿಡ ನಾನು ಬರಲ್ಲ ಅಂದ್ಕೊಂಡಿದ್ದೆ, ಆದರೆ ನನ್ನ ಅಳತೆ ಮೀರಿ, ನಾನು ಅಂದ್ಕೊಂಡಿದ್ದ ಅಳತೆ ಮೀರಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಇದು ಒಳ್ಳೆ ಗಿಡ, ನೀವೇನು ಹಾಕಿದ್ದೀರಾ, ತುಂಬ ಒಳ್ಳೆ ಗಿಡ ಹಾಕ್ಕೊಂಡಿದ್ದೀರಾ. ಈ ಕಾಯಿ ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿಯವರ ತವರೂರು ಹಿಂದೂಪುರದ ಹತ್ರ ಹುಣಸೇನಹಳ್ಳಿ ಅಂತ, ಅಲ್ಲಿಗೆ ಹೋಗಿ ಮರಗಳ ಕೆಳಗಡೆ ಹೋಗ್ಬಿಟ್ಟು ಉದುರಿರೋ ಹಣ್ಣೆಲ್ಲ ಹಾಯಿಸ್ಕೊಂಬಂದು ಬೆಲ್ಲ ಹಾಕ್ಕೊಂಡು ತಿಂತಾ ಇದ್ವಿ. ಈಗ ಆ ನೆನಪು ಇವಾಗ ಬರ್ತಾ ಇದೆ ನನಗೆ. ರುಚಿ ಹೆಂಗಿರುತ್ತೆ ತಿನ್ನಾಕಿದ್ದು? ಬೆಲ್ಲ ಹಾಕೊಂಡು ಬೆಲ್ಲ ಹಾಕಿದ್ದು ತುಂಬ ಚೆನ್ನಾಗಿರುತ್ತೆ. ಏನು ಹುಳಿ ಇರುತ್ತಾ? ಹುಳಿ ಕೆಲವೊಂದು ಹುಳಿ ಇರ್ತದೆ, ಚೆನ್ನಾಗಿ ಹಣ್ಣಾಗಿರೋದು ಬೆಲ್ಲ ಹಾಕೊಂಡು ತಿಂದರೆ ತುಂಬ ಖುಷಿಯಾಗುತ್ತೆ, ಹುಳಿನೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಆದರೆ ಚೆನ್ನಾಗಿ ಹಣ್ಣಾಗಬೇಕು. ಒಂದು ನೀವು ನೋಡಿರೋ ಪ್ರಕಾರ ನೀವು ಚಿಕ್ಕವರೇ ತಗೊಂಡಿದ್ದಲ್ಲ, ಹೌದು, ಮರದಲ್ಲಿ ಈ ಒಂದು ಸ್ವಲ್ಪ ದೊಡ್ಡದಾದರೆ ಎಷ್ಟು ಕಾಯಿ ಬಿಡ್ಬೋದು ಬಿಗಿನಿಂಗಲ್ಲಿ? ನನಗೆ ಅಷ್ಟು, ನಾನು ತುಂಬ ಸಣ್ಣವನು ಇದ್ದಾಗ ಹೋಗಿದ್ದು, ಸುಮಾರು ಒಂದು 60 ವರ್ಷ ಹಿಂದೆ ಅನಿಸುತ್ತೆ ಅಷ್ಟೇ. ಬಟ್ ತುಂಬ ಕಾಯಿ ಮರ ದೊಡ್ಡದಾದರೆ ತುಂಬ ಕಾಯಿ ಬಿಡುತ್ತೆ, 100 ಗಟ್ಟಲೆ ಕಾಯಿ ಬಿಡುತ್ತೆ. ಇದು ಒಳ್ಳೆಯದು, ತುಂಬ ವ್ಯಾಲ್ಯಬಲ್ ಫ್ರೂಟ್. ಅದೇ ಅದೇ ಅದೇ, ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಜನನು ತಕ್ಷಣ ಕಿತ್ಕೊಂಡೋಗೋಕ್ಕಾಗಲ್ಲ, ಯಾಕಂದರೆ ಅದು ತನ್ನದೇ ಸ್ವಂತ ಸೈನ್ಯನ ಹುಟ್ಟಿಸ್ಕೊಂಡಿದೆ. ಹೆಂಗೆ? ಇರುವೆಗಳು? ಇರುವೆಗಳಲ್ಲ, ಮುಳ್ಳುಗಳು. ಅದು ಪ್ರಕೃತಿ ನಿಯಮ, ಅದಕ್ಕೆ ಕೊಟ್ಟಿರೋದು ಪ್ರಕೃತಿ.
ಎಷ್ಟು ಚೆನ್ನಾಗಿ ಕೊಟ್ಟಿದೆ, ಅದನ್ನು ತನ್ನ ಸ್ವಯಂ ರಕ್ಷಣೆ ಮಾಡಿಕೊಳ್ಳುತ್ತೆ. ಇಲ್ಲಿ ಕೂಡ ಒಂದು ನೆರಳೆ ಮರ ಹಾಕಿದ್ದೀರ? ಮತ್ತೆ ಇಲ್ಲೊಂದು ನೆರಳೆ ಮರ ಹಾಕಿದ್ದೀನಿ, ಅದ್ರ ಪಕ್ಕದಲ್ಲಿ ನುಗ್ಗೆಕಾಯಿ ಮರ ಇದೆ, ಈ ಕಡೆ ಒಂದು 4 ತೆಂಗಿನ ಗಿಡ ಹಾಕಿದ್ದೀನಿ. ಇನ್ನೊಂದು 2 ವರ್ಷಕ್ಕೆ ಫಸಲು ಸಿಗ್ಬೋದು, ಅದು ನಮ್ಮ ಕೈಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಲ್ಲ, ಫಸಲು ಬರುತ್ತೆ, ನೀವು ಕಟಾವು ಮಾಡ್ಕೋಬೋದು. ಅದೇ ಅದೇ, ಯಾರಾಗಲಿ ಯಾರಾದರೂ ಆಗಲಿ ಬಂದೋಬಸ್ತ್ ಮಾಡ್ಕೊಂಡ್ರೆ, ಅದೇ ಅದೇ ತಿನ್ಕೊಳ್ಳಿ, ಯಾರಾದರೂ ತಿನ್ಕೊಳ್ಳಿ. ಅಲ್ಲ, ತೋಟ ಬಂದೋಬಸ್ತ್ ಮಾಡ್ಕೊಂಡ್ರೆ ನಿಮಗೆ ಸಿಗುತ್ತೆ. ನುಗ್ಗೆಕಾಯಿ ಕೂಡ ಒಳ್ಳೆ ಮರನೇ ಆರೋಗ್ಯಕ್ಕೆ. ನುಗ್ಗೆಕಾಯಿ ಸೊಪ್ಪಿರ್ಬೋದು, ಕಾಯಿ ಇರ್ಬೋದು. ಇದರಲ್ಲಿ ಈ ವರ್ಷ ನುಗ್ಗೆಕಾಯಿ ಬಿಟ್ಟಿತ್ತು ಅಂದರೆ ಅಷ್ಟೊಂದು ಕಾಯಿ ಬಿಟ್ಟಿತ್ತು, ಆದರೆ ಮೇಲೆ ಹತ್ತಕ್ಕಾಗಲ್ಲ. ಅದೇ ಇದನ್ನು ಅಷ್ಟೇ, ಅದೇ ಥರ ಕಟ್ ಮಾಡಿಬಿಟ್ರೆ ಕೆಳಗೆ ಇರ್ತದೆ, ನೀವು ಕೊಂಬೆಗಳನ್ನ ಮೇಲೆ ಹೋಗ್ಬಿಟ್ರೆ ನಿಮ್ಮ ಕೈ ಕೆಳಗಡೆ ಇದ್ದರೆ ಅಲ್ಲಿ ಕಿತ್ಕೊಂಡು ಹೋಗ್ತಾರೆ. ಹಾಂ, ಅಲ್ಲ ಮೇಲ್ಗಡೆ ಇದ್ದರೆ ಕಿತ್ಕೊಳ್ಳೋದಂತಲ್ಲ ನಿಮಗೂ ಸಿಕ್ಕಲ್ವಲ್ಲ. ಅದೇ ನಾನು ಯಾರಾದರೂ ತಗೊಂಡೋಗಿ, ನಾನು ಬೇಡ, ನಾನು ತಿನ್ನೋ ಪದಾರ್ಥಗಳು ನೋಡಿ. ಇಷ್ಟೇ ಜಾಗದಲ್ಲಿ ಇಷ್ಟು ಮರಗಳು ಕೊಡ್ತಾ ಇರೋ ಖುಷಿ ನಿಮಗೆ, ಈ ಫುಲ್ ತೋಟನ ಕೊಡಲ್ಲ. ಅಲ್ಲೊಂದು ಇದೆ ನೋಡಿ, ರೂಮ್ ಹತ್ರ ಒಂದು ನಿಂಬೆಕಾಯಿ ಗಿಡ ಇದೆ, ಒಂದು ಪೇರ್ಲೆಕಾಯಿ ಗಿಡ ಇದೆ, ಮಾವಿನ ಮರ ಒಂದಿದೆ, ನಿಂಬೆಕಾಯಿ ಗಿಡ ಒಂದಿದೆ, ಮತ್ತು ಇದು ನುಗ್ಗೆಕಾಯಿ ಮರ. ಏನೋ ಯಾರಾದರೂ ಬಾಯಾರಿಕಾದಾಗ ಇಲ್ಲಿ ಮರದ ಹತ್ರ ಬಂದಾಗ ಒಂದು ಹಣ್ಣು ಸಿಕ್ಕಿದ್ರೆ ಅವ್ರಿಗೆ ತುಂಬ ಖುಷಿ ಪಟ್ಕೊತಾರೆ, ತಿಂದು ಬಾಯಾರಿಕೆ ನೀವುತ್ತೆ. ಒಂದು ಮಗು ಗಂಡು ಮಗನ ಬೆಳೆಸೋದಕ್ಕಿಂತ ಒಂದು ಮರ ಬೆಳೆಸು ಅಂತ ಹೇಳಿದ್ದಾರೆ. ಎಂತ ಒಳ್ಳೆ ನಾನು ಅಲ್ವಾ? ಖಂಡಿತವಾಗ್ಲೂ ಅದು ನಿಜ, ನನಗೆ ತಿಳಿದಂಗೆ 100ಕ್ಕೆ 100ರಷ್ಟು ಸತ್ಯ.